ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನೆ. ಹೊಸ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ಬಂದೇ ಬಿಡ್ತು ಸಿಹಿ ಸುದ್ದಿ, ಗುಡ್ ನ್ಯೂಸ್ ಏನು ಗೊತ್ತಾ? ಅದನ್ನು ನೋಡೋಣ, ಬನ್ನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ನಿಮಗೆ ಈ ದಿನದ ಒಂದು ಎರಡನೇ ಕಂತಿನ ಹಣ ಜಮಾ ಆಗುತ್ತೆ, ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಬಂದುಬಿಟ್ಟು ಗೃಹಲಕ್ಷ್ಮಿ ಯೋಜನೆ 2000 ಸಹಾಯಧನ ಬಂದುಬಿಟ್ಟು ಮನೆ ಯಜಮಾನಿಗಳಿಗೆ ಕೊಡ್ತಾ ಇದ್ದಾರೆ. ಇದರ ಬಗ್ಗೆ ಮೊದಲನೇ ಕಂತಿನ ಹಣ ಈಗಾಗಲೇ ಕ್ರೆಡಿಟ್ ಆಗಿದೆ, ಇದೀಗ ಎರಡನೇ ಕಂತಿಗೆ ಸಕಲ ಸಿದ್ಧತೆ ಕೂಡ ಸರ್ಕಾರ ಮಾಡ್ಕೋತಿದೆ. ನಿಮಗೆ ಇದೇ ಅಕ್ಟೋಬರ್ ಎರಡನೇ ವಾರದಲ್ಲಿ ನಿಮಗೆ ಎರಡನೇ ಕಂತಿನ ಹಣ ಬರುತ್ತೆ. ಈಗಾಗಲೇ ರಾಜ್ಯದ 1.26 ಕೋಟಿ ಮಹಿಳೆಯರಿಗೆ ಯೋಜನೆ ಜಾರಿ ಮಾಡಿದ್ದಾರೆ. ಅದರಲ್ಲಿ 1.10 ಕೋಟಿ ಮಹಿಳೆಯರಿಗೆ ತಲಾ 2000 ಬಂದುಬಿಟ್ಟು ಜಮಾ ಆಗಿದೆ. ಇನ್ನು 16 ಲಕ್ಷ ಜನರಿಗೆ ಬ್ಯಾಂಕ್ ಖಾತೆ ಆಧಾರ ಜೋಡಣೆಯಿಂದ ಜಮಾ ಆಗಿಲ್ಲ. ಅಕ್ಟೋಬರ್ 2ನೇ ವಾರದಲ್ಲಿ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡ್ತೀವಿ ಅಂತೇಳಿ ಸರ್ಕಾರ ಸಿದ್ಧತೆ ಮಾಡಿದೆ. ಮೊದಲನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಅವರು ನಮ್ಮ ಬ್ಯಾಂಕ್ ಖಾತೆಯನ್ನು ಅದೇ ರೀತಿ ಅಕೌಂಟನ್ನು ಕೂಡ ಸರಿಪಡಿಸಿದರೆ ಒಟ್ಟಿಗೆ ನಿಮಗೆ 2 ಅಮೌಂಟ್ ಕೂಡ ಒಟ್ಟಿಗೆ ಹಾಕ್ತೀವಿ, 2ನೇದು ಕೂಡ ಅಂತ ಮೆನ್ಷನ್ ಮಾಡಿದ್ದಾರೆ. 1 ಮತ್ತು 2 ಒಟ್ಟಿಗೆ ಹಾಕ್ತೀವಿ ಅಂತ ಹೇಳಿದ್ದಾರೆ. ಈ ಕುರಿತು ಸಿಎಂ ಸಿದ್ದರಾಮಯ್ಯ ಗ್ಯಾರಂಟಿ ಯೋಜನೆಗಳಿಂದ ಜನರ ಜೀವನ ಮಟ್ಟ ಸುಧಾರಣೆ ಮಾಡ್ತಾ ಇದ್ದೀವಿ, 1.26 ಕೋಟಿ ಮಹಿಳೆಯರಿಗೆ ಈ ಯೋಜನೆ ಜಾರಿ ಮಾಡಿದ್ದೀವಿ. ಇದರಲ್ಲಿ 1.10 ಕೋಟಿ ಮಹಿಳೆಯರಿಗೆ ಹೆಲ್ಪ್ ಆಗಿದ್ದು, ಇನ್ನು 16 ಲಕ್ಷ ಮಹಿಳೆಯರಿಗೆ ಅಮೌಂಟ್ ಬರಬೇಕಾಗುತ್ತೆ. ಅವರು ಬೇಗ ಆಧಾರ್ ಮ್ಯಾಪಿಂಗ್ ಮಾಡಿಕೊಂಡ್ರೆ ಅವ್ರಿಗೂ ಕೂಡ ಎರಡು ಕಂತು ಕೂಡ ಸೇರಿಸಿ ಅಮೌಂಟನ್ನು ನೇರವಾಗಿ ವರ್ಗಾವಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಅಕ್ಟೋಬರ್ 2ನೇ ವಾರದಲ್ಲಿ ಅಮೌಂಟ್ನ ರಿಲೀಸ್ ಮಾಡೋಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇದು ಇವತ್ತಿನ ಇಂಪಾರ್ಟೆಂಟ್ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್. ಇದೇ ರೀತಿ ಹುಡುಗಾಗಿ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್